ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ರಾಬರ್ಟ್ ಸಿನಿಮಾದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಈ ಕೋವಿಡ್ 19 ಸಮಸ್ಯೆ ಇಲ್ದಿದ್ರೆ ಇಷ್ಟೊತ್ತಿಗಾಗಲೇ ನಾವು ರಾಬರ್ಟ್ ಸಿನಿಮಾನ ಟಿವಿಯಲ್ಲೂ ಸಹ ನೋಡ್ತಿರ್ತಿದ್ವಿ. ಏಪ್ರಿಲ್ 9ಕ್ಕೆ ಬಿಡುಗಡೆ ಆಗಬೇಕಿದ್ದ ರಾಬರ್ಟ್ ಸಿನಿಮಾ ಕೊರೋನಾ ಸಮಸ್ಯೆಯಿಂದ ಬಿಡುಗಡೆ ಆಗಲಿಲ್ಲ. ಅದಾದ ಬಳಿಕ ರಾಬರ್ಟ್ ಚಿತ್ರಕ್ಕೆ ಓಟಿಟಿಯಿಂದ ಒಂದು ಬಿಗ್ ಆಫರ್ ಬಂದಿತ್ತು. ಆದರೆ ಅಭಿಮಾನಿಗಳಿಗೋಸ್ಕರ ಚಿತ್ರತಂಡ ಥಿಯೇಟರ್ನಲ್ಲೇ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಅಕ್ಟೋಬರ್ 15 ರಿಂದ ಥಿಯೇಟರ್ ಓಪನ್ ಆಗಿವೆ. ಈ ಮುಂಚೆ ಬಿಡುಗಡೆ ಆಗಿರುವ ಹಲವಾರು ಸಿನಿಮಾಗಳು ರೀ ರಿಲೀಸ್ ಆಗಿವೆ. ಲವ್ ಮಾಕ್ಟೇಲ್ ಹಾಗೂ ಶಿವಾಜಿ ಸೂರತ್ಕಲ್ ಸಿನಿಮಾಗಳು ಈಗಾಗಲೇ ಕೆಲವೊಂದು ಶೋಗಳು ಹೌಸ್ಫುಲ್ ಆಗಿರೋದು ವಿಶೇಷ. ಹಾಗೆ ಮುಂದಿನ ತಿಂಗಳು ನವೆಂಬರ್ ನಲ್ಲಿ ಮನ್ಸೂರ್ ಅವರ ನಿರ್ದೇಶನದ ಮೂರನೇ ಚಿತ್ರ ಆಕ್ಟ್ 1978 ಥಿಯೇಟರ್ ನಲ್ಲಿ ಬಿಡುಗಡೆ ಆಗಲಿದೆ. ಹೀಗೆ ಒಂದೊಂದಾಗಿ ಹೊಸ ಚಿತ್ರಗಳು ಥಿಯೇಟರ್ ನಲ್ಲಿ ಬಿಡುಗಡೆಯಾಗಿ ಸಕ್ಸಸ್ ಕಂಡ್ರೆ ಇದೇ ವರ್ಷ ರಾಬರ್ಟ್ ಚಿತ್ರನ ಸಹ ಬಿಗ್ ಸ್ಕ್ರೀನ್ ಮೇಲೆ ನೋಡಬಹುದು. ಈ ಕುರಿತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಹೇಳೋದೇನೆಂದ್ರೆ, ರಾಬರ್ಟ್ ಚಿತ್ರ ಏಪ್ರಿಲ್ 9ಕ್ಕೆ ಬಿಡುಗಡೆ ಆಗಬೇಕಿತ್ತು, ಕೊರೋನಾ ಸಮಸ್ಯೆಯಿಂದ ಬಿಡುಗಡೆ ಆಗಲಿಲ್ಲ. ಈಗಾಗಲೇ ಸುಮಾರು 8 ತಿಂಗಳು ತಡವಾಗಿದೆ. ರಾಬರ್ಟ್ ಸಿನಿಮಾ ಕಂಪ್ಲೀಟ್ ಆಗಿ ರೆಡಿ ಇರುವ ಕಾರಣ ನಾವು ಡಿಸೆಂಬರ್ ನಲ್ಲಿ ಕ್ರಿಸ್ಮಸ್ ಹಬ್ಬದ ಸುತ್ತಮುತ್ತ ಬಿಡುಗಡೆ ಮಾಡೋಕೆ ಯೋಚನೆ ಮಾಡ್ತಿದ್ದೇವೆ. ಈ ಕುರಿತು ನಟ ದರ್ಶನ್ ಹಾಗೂ ನಿರ್ದೇಶಕ ತರುಣ್ ಸುಧೀರ್ ಅವರ ಜೊತೆ ಒಂದ್ ರೌಂಡ್ ಡಿಸ್ಕಷನ್ ಮಾಡಿ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ರಾಬರ್ಟ್ ಚಿತ್ರ ಇದೇ ಡಿಸೆಂಬರ್ ನಲ್ಲಿ ಕ್ರಿಸ್ಮಸ್ ಹಬ್ಬದಂದು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ದೇಶಾದ್ಯಂತ ಬಿಡುಗಡೆ ಆಗಲಿದೆ. ಇನ್ನು ರಾಬರ್ಟ್ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮೂರು ಶೇಡ್ ನಲ್ಲಿ ಅಭಿನಯಿಸಿದ್ದು, ಆಶಾ ಭಟ್ ಹಾಗೂ ಸೋನಲ್ ಮಾಂಟೆರೋ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಇನ್ನು ಹಲವಾರು ಕಲಾವಿದರು ಒಳಗೊಂಡಿರುವ ರಾಬರ್ಟ್ ಚಿತ್ರ ಇದೇ ಡಿಸೆಂಬರ್ ನಲ್ಲಿ ಬಿಡುಗಡೆ ಆಗಲಿ ಅನ್ನೋದೇ ನಮ್ಮ ಆಶಯ. ನೀವೇನಾದ್ರೂ ರಾಬರ್ಟ್ ಚಿತ್ರಕ್ಕೆ ಕಾಯ್ತಾ ಇದ್ರೆ ಕೆಳಗಡೆ ರಾಬರ್ಟ್ ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮ್ ಲಜ್ಜೆಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.